ಗುಪ್ತ ಮತ ಇರೋದ್ರಿಂದ ಅದರ ಬಗ್ಗೆ ಭಯಂಕರ ಪ್ರಶ್ನೆ ಬರೋದಿಲ್ಲ. ಹಾಕಿ ಬಂದಿದೆ ಸರ್, ಎರಡು ಜವಾಬ್ದಾರಿ ಬಿಜೆಪಿ ಅಭ್ಯರ್ಥಿ ಗೆಲ್ಬೇಕು, ಎರಡನೇದು ಸಹೋದರಿ ಗೆಲ್ಬೇಕು. ಯಾವ ರೀತಿಯಾಗಿ ನಡೀತಾ ಇದೆ ವ್ಯವಸ್ಥೆ ಅಂದ್ರೆ ಬೆಳಗಿಂದಾನು ವೇಟ್ ಮಾಡಿ ನೋಡಿದ್ರಿ, ಈಗ ಬಂದು ವೋಟ್ ಮಾಡಿದ್ರಿ ನೋಡಿ. ನಾನು ಬಿಜೆಪಿ ಪಕ್ಷದ ಶಾಸಕ, ನಮ್ಮ ಮೊದಲೇ ಉದ್ದೇಶ ಬಿಜೆಪಿ ಪಕ್ಷ ಮೊದಲೇ ಪ್ರಸ್ತದಲ್ಲಿ ಗೆದಿಬೇಕು ಕೌಂಟ್ ಮಾಡೋ ಉದ್ದೇಶದಲ್ಲಿ ಕೆಲಸ ಮಾಡಿದ್ದೇವೆ. ಎರಡನೇದು ಕಾಂಗ್ರೆಸ್ ಸೋಲಿಸಬೇಕು ಅಂತ ಮೊದಲಿನ ಡೇ 1 ಇಂದ ಆ ಪಾಪರ್ಕ ಕೆಲಸ ಮಾಡಿದ್ವಿ. ದೇವ್ರ ಇಚ್ಛಾ ನೀನು ರಿಸಲ್ಟ್ 14 ತಾರೀಕು ಬರ್ತಾಗುತ್ತದೆ. ಮಾಡಿ ದುಡ್ಡು ಮೇಲೆ ದುಡ್ಡು ಒಂದು ಪಾರ್ಟು, ಬರೀ ದುಡ್ಡು ಮೇಲೆ ರಾಜಕಾರಣ ಅದು ಮೂರ್ಖತನ. ಅದು ದುಡ್ಡು ಒಂದು ಬೇಕು ರಾಜಕಾರಣದಲ್ಲಿ ಬೇಡ ಇಲ್ಲ ಅನ್ನೋದಿಲ್ಲ. ಬಟ್ ಜನತೆ ದಿನನಿತ್ಯ ನಡೆಯುವಂಥ ನಡವಳಿಕೆ ಅವರು ಅವರು ಮಾಡುವ ಕಾರ್ಯ ಅದ್ರ ಬಗ್ಗೆ ಮೇಲೆ ಜನ ನಿರ್ಣಯ ತಗೋತಾರೆ. ಸರ್, ಮೊನ್ನೆ ಸಿ ಎಂ ಅವರು ಬಂದು 7 ಗಂಟೆ ಒಂದು ಮೀಟಿಂಗ್ ಮಾಡ್ತಾರೆ ಸರ್ ಎಲ್ಲರ ಜೊತೆ, ಅಂದರೆ ಅಷ್ಟೊಂದು ಬಿಜೆಪಿ ಬಗ್ಗೆ ಅಭ್ಯರ್ಥಿ ಬಗ್ಗೆ ಅಷ್ಟು ಅನುಮಾನಿಸ್ತಾರೆ ಸರ್ ಹೇಗೆ? ಹಾಗಿಲ್ಲ ಸ್ವಾಮಿ, ಒಂದು ಅವ್ರ ಜವಾಬ್ದಾರಿ ಉತ್ತರ ಕನ್ನಡದ ಭಾಗದ ಮುಖ್ಯಮಂತ್ರಿ ಇರೋದ್ರಿಂದ ಬೆಳಗಾವಿ ದೊಡ್ಡ ಸಿಟಿ ಬಂದು ಹೇಳಿದ ಅದೇ ಅಂಥದ್ದೇನ ಟೆನ್ಷನ್ ಇಲ್ಲ, ಆರಾಮಾಗಿತ್ತ ಅಂತಂದ ಸುಮ್ಮನೆ ಆಫ್ ಆಗಿಲ್ಲ. ಬಿ ಜೆ ಪಿ ಪಕ್ಷ ಮೊದಲೇ ಪಸ್ಪಾಸದಲ್ಲಿ ಆರಿಸ್ಬಿಡೋದಿಲ್ಲ, ಕಾಂಗ್ರೆಸ್ ಸೋಲ್ತದೆ. ಮೋಸ್ಟ್ ವೆಲ್ಕಮ್, ಕೂತಾರಲ್ಲ ಗುಜರಾತ್ ಕೂತಾರಲ್ಲ ಅದು ವೆಲ್ಕಮ್ ಮಾಡ್ತೀವಿ. ಅವ್ರು ಇನ್ನೂ ಬೇಕಾದ್ರೆ ಸಾಧ್ಯ ಕಾನೂನು ಪ್ರಯೋಜನ ಆದ್ರೆ ಹಿಲ್ಗಡೆ ಊಟಿಂಗ್ ಮಾಡ್ಸೋಣ ಬೇಕಾರೆ, ಅದು ಕೇಳ್ಬೇಕಾರೆ ಮುಂದಿನ ಎಮ್ ಎಲ್ ಎಲೆಕ್ಷನ್ ಬೇಕು ಕಾನೂನ ಪ್ರಯೋಜನ ಹಿಲ್ಗಡೆ ಎಲ್ಲ ಬೂತ್ ಮಾಡ್ಬಿಟ್ಟು ಅಲ್ಲೇ ಊಟಿಂಗ್ ಮಾಡೋಣ. ನೆಕ್ಸ್ಟ್ ಮಾಡೋ ಮೂಲಕ ಏನೋ ಮತದಾನ ವೇಳೆ ಏನೋ ಕೆಲವೊಂದು ಅಪರಾಧ ಆಗ್ತದೆ ಅಲ್ಲ ತಡೆ ಹಿಡಿದ್ರು ಅನ್ನೋದು ನೋಡ್ರಿ. ನಾವು ಹತ್ತಿ ಹೊರಗೆ ಬಂದಿಲ್ಲ, ಈ ಓಟ್ ಹಾಕಿದ್ರೆ ಮತ್ತೆ ಮಣಿ ಹೊಂಟಿದ್ವಿ. ನಮ್ಮ ವೋಟರ್ಸ್ ಮೇಲೆ ನಮ್ಗೆ ಪ್ರಭಾವ ಮಾಡೋ ಜೋರ್ತಿಲ್ಲ. ಕಳೆದ ನಾನು ಸತತ 15 ದಿವಸ ನೋಡ್ತಿಲ್ಲ ಹಿಂದಿನ ನಡವಳಿಕೆ. ಸತೀಶ್ ಜಾರಕಿಹೊಳಿ ಮಂತ್ರಿ ಕೆಲಸ ಮಾಡಿದ್ದಾರೆ, ನಾನು ಮಂತ್ರಿ ಕೆಲಸ ಮಾಡಿದ್ರೆ ಎಲ್ಲ ಭಾಳ ಮಂದಿ ಕೆಲಸ ಮಾಡಿದ್ದಾರೆ. ಉದಾಹರಣೆ ಕಳೆದ 15 ದಿವಸದಿಂದ ಒಂದು ಕಮ್ಮಿ ಕನಿಷ್ಠ 300 ಜನ ಫೋನ್ ಮಾಡಿದಾರೆ ಮೂರು ಜಿಲ್ಲೆ ಮೂಲೆ ಮೂಲೆಯಿಂದ. ಸ್ವಲ್ಪ ನಿಮ್ಗೆ ಓಟ್ ಹಾಕೋಣವ, ನಾ ಈಗ ಕಾಸ್ತಾವ ನಿಮ್ಗೆ ಓಟ್ ಹಾಕೋಣ, ನಮಗೆ ದುಡ್ಡು ಬೇಡ ಏನು ಬೇಡ. ನೀವು ಮಂತ್ರಿ ಇದ್ದಾಗ ನಮಗೆ ಮನೆಯಾಗೆ ಕುಣಿಸಿ ಟೀ ಕುಡಿಸಿ ಊಟ ಮಾಡಿಸುವ ಕೆಲಸ ಮಾಡಿದ್ರಿ. ಕಳೆದ 20 ವರ್ಷ ನಾವು ಭಾಳಷ್ಟು ಮಂತ್ರಿ ಹಿಡಿದು ಭಾಳಷ್ಟು ಶಾಸಕರು ಹಿಡಿದು ನಿಮ್ಮ ಮಂತ್ರ ಹಿಡಿದು ಸ್ವಲ್ಪ ನೀವು ಉಪಕಾರ ಇದೆ, ನಿಮ್ಗೆ ಓಟ್ ಹಾಕುತ್ತೆ. ಸ್ವತಃ ಫೋನ್ ಮಾಡಿದೆ, ಒಂದು 200 ಇಂದ 300 ಜನ ಫೋನ್ ಮಾಡ್ಬೇಕು. ನಾನು ಸದಸ್ಯರು ಓಟ್ ಹಾಕ್ತಿರ್ಲಿಲ್ಲ, ಒಬ್ಬರೇ ಬಂದು ಓಟ್ ಹಾಕ್ತಿದ್ರು. ಈಗ ನೀವು ನೋಡಿದ್ರಲ್ಲ ನೋಡಿ, ಸತೀ ಜಾತಿಗಳು ಹತಾಶೆಯಾಗಿ ಮಾತಾಡ್ತಾರೆ. ಈಗ ನೀವು ನೋಡಿದ್ರಲ್ಲ ನೋಡಿ, ಸತೀ ಜಾತಿಗಳು ಹತಾಶೆಯಾಗಿ ಮಾತಾಡ್ತಾರೆ. ಆ ಕಾಂಗ್ರೆಸ್ ಪಕ್ಷದ ಅವರ ನೆಲ ಕಾಲು ಎಲ್ಲ ನೆಲ ಹೊಂಟಿದೆ. ಇಡೀ ದೇಶದಲ್ಲಿ ಪಂಜಾಬ್ ಮತ್ತು ಕರ್ನಾಟಕ ಮಾತ್ರ ಉಸಿರಾಡುತ್ತಿತ್ತು, ಅದು ಸಹಿತ ಖಾಲಿ ಆಗ್ತದೆ. ಬೊಂಬಾಯಿ ಆದ ನಂತರ ರಾಜ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಿ ಮುಂದಿನ 20 ಮತ್ತು ಚುನಾವಣೆ ಗೆಲ್ತು ಅನ್ನೋದಕ್ಕೆ ಹತಾಶೆಯಾಗಿ ಮಾತಾಡ್ತಾರೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜಾತಿ ರಾಜಕಾರಣ ಅಂದರೆ ಒಂದು ಜಾತಿ ಆಧಾರದ ಮೇಲೆ ನಿಮ್ಮ ನನಗೊಂದು ಉಂಟು ನಿಮಗೊಂದು ಉಂಟು ಅನ್ನೋ ಲೆಕ್ಕದಲ್ಲಿ ನಡೀತಾ ಇರುವಂಥದ್ದು, ಈಗ ಬೆಳಗ್ಗೆಯಿಂದ ಟ್ರೆಂಡ್ ನಡೀತಾ ಇದೆ, ಅದಕ್ಕೆ ತಾವೇನು ಪ್ರತಿಕ್ರಿಯೆ ಕೊಡ್ತೀರಿ? ನನಗೆ ಟಿವಿ ಬಂದಿಲ್ಲ, ಅದು ಮಾಡಿದ್ರೆ ಅವರು ಅವರು ತೋಡು ಅವರ ಹಣ ಅವರು ಬೀಳ್ತಾರೆ. ನಾವು ಮಾತ್ರ ಬಿಜೆಪಿ, ನಾವು ಬಿಜೆಪಿ ಆಗಬೇಕು, ಕಾಂಗ್ರೆಸ್ ಸೋಲ್ಬೇಕು ಅನ್ನೋದು ಡೇ 1 ಅದೇ ಸ್ಲೋಗನ್ ಕಂಟಿನ್ಯೂ ಇದೆ. ಥ್ಯಾಂಕ್ ಯು.